ಮಾಲತಿ ಸುಧೀರ್ ಈಗ ಕಿರುತೆರೆಯಲ್ಲಿ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಮಾಲತಿ ಸುಧೀರ್ ಅಂತಂದ್ರೆ ಎಲ್ರಿಗೂ ಗೊತ್ತು, ಸುಧೀರ್ ಅವರ ಧರ್ಮಪತ್ನಿ. ಅವರು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಮಾಲತಿ ಅಮ್ಮ ಅವರಿದ್ದಾರೆ. ಮಾತಾಡ್ತಾ ಹೋಗ್ತೀನಿ, ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಅವ್ರ ಜೊತೆಗೆ ಮಾತಾಡಲೇಬೇಕು. ಯಾಕಂದ್ರೆ ತರುಣ್ ಅವ್ರ ಮದುವೆ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರ ತಾಯಿ ನಮಗೆ ಮಾತಾಡೋಕೆ ಸಿಕ್ಕಿದ್ದಾರೆ. ಅಮ್ಮ ಹೇಗಿದೆ? ಎಲ್ಲ ಸುವರ್ಣ ವೀಕ್ಷಕರಿಗೆಲ್ಲ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹೇಳಿ. ಸೀರಿಯಲ್ ಬಂದಿದ್ದೀರಿ, ರಂಗಭೂಮಿಯಲ್ಲಿ ದೊಡ್ಡ ಹೆಸರು ಮಾಲತಿ ಸುಧೀರ್ ಅಂತ ಸೀರಿಯಲ್ ಮಾಡ್ತೀರಿ, ಹೇಗೆ ನಡೀತಿದೆ ಕೆಲಸ, ಸೀರಿಯಲ್ ವರ್ಕ್ ಎಲ್ಲ ಹೇಗಿದೆ? ಅದೇ, ಕರೋನಾ ಬಂದಮೇಲೆ ಒಂದು 2 ಇಯರ್ಸ್ ನಾನೇನು ವರ್ಕ್ ಮಾಡಲಿಲ್ಲ. ಅದಕ್ಕಿಂತ ಮುಂಚೆ ಅಂಜಲಿ ಅಂತ ಒಂದು ಸೀರಿಯಲ್ 1 ಇಯರ್ ಮಾಡಿದ್ದೆ. ಅದಾದ್ಮೇಲೆ ಮತ್ತೇನು ಮಾಡಲಿಲ್ಲ. ಯಾರಾದರೂ ಕರೆದ್ರೆ ಹೋಗಿ ಮಾಡ್ತೀನಿ, ಇಲ್ದಿದ್ರೆ ಹೋಗಲ್ಲ. ಈಗ ಶ್ರುತಿ ಮೇಡಮ್ ಅವರು ಬಂದು, ಅಮ್ಮ ನೀವು ಅದೊಂದು ಕ್ಯಾರೆಕ್ಟರ್ ಇದೆ, ತಾಯಿ ಕ್ಯಾರೆಕ್ಟ್ರು, ನೀವು ಮಾಡಬೇಕು, ಹೊಸ ಫೇಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಒಪ್ಕೊಂಡು ಬಂದಿದ್ದೀನಿ, ಮಾಡ್ತಾ ಇದ್ದೀನಿ. ಒಳ್ಳೆ ಸೀರಿಯಲ್ಲು, ಶ್ರುತಿ ನಾಯ್ಡು ಸೀರಿಯಲ್ಲದಲ್ಲೇ ಒಂದು ಮಹತ್ವ ಇರುತ್ತೆ, ಅಥವಾ ಒಂದೇನೋ ವಿಷಯ ಇರುತ್ತೆ, ಮಹಿಳೆಯರಿಗೆ ಮುಟ್ಟುವಂಥ ವಿಷಯ ಇರುತ್ತೆ. ಆಕೆಯೂ ಮಹಿಳೆಯಾಗಿ ಒಂದು ಅದ್ಭುತವಾದ, ಈಗ ಮಹಾದೇವಿ ಸೀರಿಯಲ್ ದೇವಿದು ತೆಗೆದ್ರು, ಕುಟುಂಬಿಕ ಸೀರಿಯಲ್ಗಳು ಸುಮಾರು ತೆಗೆದಿದ್ದಾರೆ. ಮತ್ತು ಶ್ರುತಿ ನಾಯ್ಡು ಅಂದರೆ ಅವರಿಗೆ ಆದ ಒಂದು ನೇಮ್ ಆ್ಯಂಡ್ ಫೇಮ್ ಇದೆ. ಸೊ ಅಂಥವರ ಸೀರಿಯಲ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ನಾನು ಮಾಡ್ತಾ ಇದ್ದೀನಿ. ಈ ಸೀರಿಯಲ್ ಸಕ್ಸಸ್ ಆಗಿದೆ ಅಂತ ಕೇಳ್ಕೊಳ್ತೀನಿ. ಇನ್ನು ಈಗ ಸ್ಟಾರ್ಟ್ ಆಗಿದೆ. ನನ್ನ ದೇವರು ಅಂತ ಇದಕ್ಕೆ ಟೈಟ್ಲು. ಸೊ ನನ್ನ ಪಾತ್ರ ಕೂಡ ತುಂಬ ಚೆನ್ನಾಗಿದೆ. ಅದನ್ನು ಜನಗಳು ಒಪ್ಕೋಬೇಕು, ನಾನು ಒಪ್ಕೊಂಡಿಲ್ಲ. ಜನಗಳು ಮೆಚ್ಚುಗೆ ಕೊಟ್ರೇ ನಾವೆಲ್ಲ ಕಲಾವಿದರು ಬರ್ಬೋದು. ಇದು ರಾಜ್ಕುಮಾರ್ ಕಾಲದಿಂದ ಅಭಿಮಾನಿಗಳೇ ದೇವರು ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಭಿಮಾನಿಗಳ ಮೇಲೆ ಬಿಟ್ಟಿದ್ದೀವಿ, ಅವ್ರು ಏನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾವು ತಲೆ ಮಾಡ್ತೀವಿ. ಯಾವಾಗಲೂ ಹಿರಿಯ ಕಲಾವಿದರು ಅಥವಾ ಹಿರಿಯ ರಂಗಕರ್ಮಿಗಳು ಒಂದು ಸೀರಿಯಲ್ ಆಗಿದ್ರೆ, ಒಂದು ಸಿನಿಮಾದಲ್ಲಿದ್ದರೆ ಅದಕ್ಕೊಂದು ತೂಕ ಅನ್ನುವಂಥದ್ದು ಮಾತು. ಯಾಕಂದರೆ ಆ ವಾತಾವರಣ ಹಾಗೆ ಇಟ್ಕೊಂಡಿರ್ತೀವಿ, ಒಂದು ಶಿಸ್ತು ಇರುತ್ತೆ, ಅಷ್ಟೇ ಒಂದು ಒಳ್ಳೆಯ ಸಿನಿಮಾವನ್ನು ಅಥವಾ ಒಂದು ಸೀರಿಯಲ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈಗ ನನ್ನ ದೇವರು ಸೀರಿಯಲ್ ಬಗ್ಗೆ ಒಂದು ನಿರೀಕ್ಷೆ ಮಾಡಿ, ಅದ್ರಲ್ಲಿ ನೀವಿದ್ದೀರಿ ಅನ್ನೋ ಒಂದು ಕಾರಣಕ್ಕೆ ಈ ಸೀರಿಯಲ್ ಹೇಗಿರ್ಬೋದಪ್ಪ ಅಂತೇಳಿ ಜನರು ಕುತೂಹಲರಾಗಿರೋದು. ಹೇಗಿರುತ್ತೆ ಮೇಡಮ್ ಈ ಸೀರಿಯಲ್? ಇನ್ನು ಈಗ ಸ್ಟಾರ್ಟ್ ಆಗಿರೋದ್ರಿಂದ ನನಗೂ ಅದರ ರಿಸಲ್ಟ್ ಅಷ್ಟು ಗೊತ್ತಾಗಿಲ್ಲ. ನಾನೇ ಅಂತಲ್ಲ, ಈ ಸ್ವಾತಿ ಮೇಡಮ್ ಅವರು ಇದ್ದಾರೆ, ಆಮೇಲೆ ಮನೋಹರ್ ಸರ್ ಇದ್ದಾರೆ, ಆಮೇಲೆ ಸುಮಾರು ಮಯೂರಿ ಅಂತ ಸೀನಿಯರ್ ಆರ್ಟಿಸ್ಟ್ ಇದ್ದಾಳೆ. ಹೀರೋ ಪಾತ್ರ ಮಾಡ್ತಾ ಇರೋರು ನರಸಿಂಹರಾಜವರ ಮೊಮ್ಮಗ ಅವಿನಾಶ್ ಅಂತ ಹೇಳಿ, ಅದ್ಭುತ ಕಲಾವಿದನೂ ಹೌದು, ಅದ್ಭುತ ನಟನೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ತಾಳ್ಮೆ ಅದೆಲ್ಲ ಇಟ್ಕೊಂಡು ಒಂದು ಸೀರಿಯಲ್ಗೆ ಏನು ಬೇಕು ಅದರಂತೆ ನಡ್ಕೊಳ್ತಾ ಇದ್ದಾರೆ. ಅದು ಭಾಳ ಮುಖ್ಯ. ನಾನು ದೊಡ್ಡ ಹೀರೋ ಅಂತ ಹೇಳಿ ಪೋಸ್ ಕೊಡೋದಲ್ಲ. ಆ ಹುಡುಗನ ವಿನಯ ನೋಡಿಬಿಟ್ಟೆ ನನಗೆ ತುಂಬ ಆಕರ್ಷಣೆ ಆಗ್ತಾನೆ, ಮತ್ತು ಎಲ್ಲರ ಹತ್ರ ಹೊಂದ್ಕೊಂಡು ಹೋಗ್ತಾರೆ. ತುಂಬ ಒಳ್ಳೆ ಸ್ವಭಾವ, ಅವನಿಗೆ ಒಂದು ಒಳ್ಳೆ ಫೀಚರ್ ಆಗುತ್ತೆ ಈ ಸೀರಿಯಲಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಹೇಳ್ತಾ ಇದ್ರಿ ರಾಜ್ಕುಮಾರ್ ಅವ್ರ ಬಗ್ಗೆ, ಹೇಳ್ತಾರೆ ಅಣ್ಣ ಮನೆ ಏನು ಅಭಿಮಾನಿಗಳೇ ಮನೆಯಲ್ಲಿ ಅಭಿಮಾನಿಗಳೇ ನಮಗೆಲ್ಲ ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದು ಅಣ್ಣವ್ರನ್ನ ಹೇಗೆ ನೆನ್ಪು ಮಾಡ್ಕೊಳ್ಳಿ ನೀವು, ಮತ್ತು ಅವ್ರ ತುಂಬ ಒಡನಾಟ ಇದ್ದಂಥವ್ರು, ನಿಮ್ಮ ಕುಟುಂಬದ ಒಡನಾಟ ಇದ್ದಂಥವ್ರು? ಅಣ್ಣವರು ಅಭಿಮಾನಿಗಳೇ ದೇವರು ಅಂತ ಹೇಳ್ಕೊಟ್ಟಿದ್ದೆ ಆ ಪುಣ್ಯಾತ್ಮ. ಅವರು ಕೂಡ ಇವತ್ತು ದೇವರಾಗಿದ್ದಾರೆ. ಅವ್ರು ಏನು ಒಂದೊಂದು ಕೆರೆ ಹಾಕಿದ್ದಾರೆ ಅದನ್ನೆಲ್ಲ ನಾವು ಕಲ್ತ್ಕೊಳ್ಳೋದು. ಅವರು ಕೂಡ ರಂಗಭೂಮಿಯಿಂದ ಬಂದು, ರಂಗಭೂಮಿ ಅಂದರೆ ಅವರು ಕೊನೆ ಉಸಿರಿರೋವರೆಗೂ ನಮ್ಮ ಯಜಮಾನರು ಅಂತಲೇ ಅಂತಿದ್ರು. ರಂಗಭೂಮಿಯ ಒಂದು ಕಂಪನಿ ನಡೆಸುವ ಮಾಲಕರಿಗೆ ಅವಾಗ ಗುಬ್ಬಿ ವೀರಣ್ಣವರಿದ್ದರು, ಆಮೇಲೆ ನಾವು ಕೂಡ ಕಂಪನಿ ನಡೆಸಿದ್ದೀವಿ. ಅವರು ಕಂಪನಿ ನಡೆಸುವ ಮಾಲಕರು ಅಂತಂದರೆ ಯಜಮಾನರು, ಅವ್ರಿಗೆ ನಾವು ಭಾರಿ ಗೌರವ ಕೊಡಬೇಕು, ಭಾರಿ ರೆಸ್ಪೆಕ್ಟ್ ಇರಬೇಕು. ಯಾಕೆಂದರೆ ಒಂದು ತನ್ನ ಹಾಕಿದ ದಣಿ ಅವನು ಅನ್ನೋ ಒಂದು ಸಿದ್ಧಾಂತ ಅವರಲ್ಲಿತ್ತಲ್ಲ, ಅದೆಲ್ಲ ನಮಗೆಲ್ಲ ತುಂಬ ಹೃದಯಕ್ಕೆ ನಾಟಿದೆ. ಆಮೇಲೆ ಅಣ್ಣವ್ರಿಗೆ ಒಂದು ನಾನ್ ವೆಜ್ ಅಂದರೆ ಭಾಳ ಪ್ರೀತಿ, ಅವ್ರ ನಾನ್ ವೆಜ್ ಊಟ ಇಷ್ಟಪಡ್ತು. ನಮ್ಮ ಸುಧೀರ್ ಅವರು ನನ್ನ ಹೆಂಡತಿನೂ ತುಂಬ ಸ್ಪೆಷಲ್ಲಾಗಿ ಮಾಡ್ತಾಳಣ್ಣ, ನಮ್ಮ ಮನೆಗೆ ನೀವು ಊಟಕ್ಕೆ ಬರಬೇಕು ಅಂದರೆ ಸಂಕೋಚ ಇಲ್ಲದೆ. ನಾವೀಗೇನು ಅಂಬರೀಷ್ ನಿಲಯ ಅಂತ ಇದೆಯಲ್ಲ, ಅಲ್ಲಿ ಒಂದು ದಿವಸ ನಾನ್ ವೆಜ್ ಊಟಕ್ಕೆ ಬಂದು, ಪಾರ್ವತಮ್ಮರು ಅವಾಗ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟಿದ್ರು, ಅವ್ರು ಏನು ತಿಂತಿರ್ಲಿಲ್ಲ ಯೋಗ ಗೀಗ ಮಾಡೋದಕ್ಕೋಸ್ಕರ. ಅವ್ರಿಗೆ ಫೋನ್ ಮಾಡಿ ಹೇಳೋದು, ಇವರು ಪಾರ್ವತಿ ಸುಧೀರ್ ಮನೇಲಿ ತುಂಬ ಚೆನ್ನಾಗಿ ಊಟ ಇತ್ತು, ತುಂಬ ಒಳ್ಳೆ ಊಟ ಮಾಡಿದೆ, ನನಗೆ ತೃಪ್ತಿ, ಅವರು ಬ್ರಹ್ಮಾಂಡವಾದ ಊಟ ಅಂದ್ರೇ ಸಾಕು, ಇಡೀ ಬ್ರಹ್ಮಾಂಡಕ್ಕೆ ತಲುಪಿದೆ ಅನ್ನೋ ಥರ ಅವ್ರು ಊಟ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂದರೆ ಬ್ರಹ್ಮಾಂಡವಾಗಿದೆ ಅಂತ ಹೇಳಿ ಪಾರ್ವತಮ್ಮರಿಗೆ ಹೇಳಿ ಅವರು ಸಂತೋಷ ಪಡುವಂಥ ವ್ಯಕ್ತಿ. ಊಟದಲ್ಲೇ ಮಾತ್ರ ಅವ್ರನ್ನ ನಾನು ಚೆನ್ನಾಗಿ ನೋಡಿದ್ದೀನಿ. ಅಭಿನಯ ಅಂತೂ ಇನ್ನು ಅವ್ರ ಬಗ್ಗೆ ನಟ ಸಾರ್ವಭೌಮನೇ ಅವರು, ಇನ್ನೇನು ಹೇಳೋಕ್ಕಾಗಲ್ಲ.
ನೀವು ಊಟದ ವಿಚಾರ ಹೇಳ್ತಾ ಇದ್ರಿ, ಏನೇನು ಮಾಡ್ರಿ, ಕಳಿಸಿದ್ರಿ ಬಾಕ್ಸ್ ಕಳಿಸಿದ್ರು, ಯಾಕಂದ್ರೆ ಸುಧೀರ್ ಸರ್ ಸೆಟ್ಟಿಗೆ ಹೋಗ್ತಾ ಇದ್ರು, ರಾಜ್ಕುಮಾರ್ ಸರ್ ಸಿನಿಮಾಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ರು, ಬಾಕ್ಸ್ ಮಾಡಿ ಕಳಿಸಿದ್ರು, ಅವರು ನಿಮ್ಗೆ ಏನಾದ್ರು ಹೇಳಿದ ಆ ಥರ ನೆನಪುಗಳಿದೆ? ಹಾಂ ಇದೆ. ಅದೇ ಒಂದ್ಸರಿ ಅಣ್ಣನೇ ಊಟ ಮಾಡಿ ಅವ್ರು ಕರೆಕ್ಟಾಗಿ ಒಂದೂವರೆಗೆ ಲಂಚ್ ಬ್ರೇಕ್ ಆಗ್ತಿತ್ತು, ಒಡಗುಟ್ಟಿದವರು ಶೂಟಿಂಗ್ ನಡೀತಾ ಇತ್ತು. ಅವಾಗ ಅಣ್ಣ ನಮ್ಮ ಯಜಮಾನರು ಇವತ್ತು ನಿಮಗೆ ಕ್ಯಾರಿಯರ್ ತಗೊಂಡು ಬರ್ತಾರೆ, ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಆದರೂ ನೀವು ವೇಟ್ ಮಾಡಬೇಕು ಅಂದರೆ, ರಾಜ್ಕುಮಾರ್ ಅಂದ್ರೆ ಯಜಮಾನರು ಅಂದರೆ ಯಾರು ದೊಡ್ಡ ಐಟು ಪರ್ಸನಾಲಿಟಿ ಹಾವು ಹೆಂಗೆಲ್ಲ ಇರಬೇಕು ಅಂತ ಅಂದ್ಕೊಂಡು ಆಯಿತು. ನಾನು ಕೈಮಾನ್ನ ಕ್ಯಾಪ್ಸಿಕಮಲ್ಲಿ ಹಾಕಿ ಮಾಡೋದು ಸ್ಪೆಷಲ್ಲು, ಆಮೇಲೆ ಕೋಳಿ ಸಾರು ಕಾಯಿ ಹಾಲಲ್ಲಿ ಮಾಡ್ತೀನಿ, ಅದೊಂದು ಸ್ಪೆಷಲ್ ಆಗಿತ್ತು. ಅದನ್ನು ನಾನು ತಗೊಂಡು ಹೋದೆ. ತಗೊಂಡು ಹೋದ ತಕ್ಷಣ ಫಸ್ಟು ಅಣ್ಣವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಊಟ ಎಲ್ಲ ಕೊಡೋ ಅಂತ ಸರಿ ಅಂತ ಹೇಳಿ. ಆಮೇಲೆ ರಾಜ್ಕುಮಾರ್ ನಮ್ಮ ಯಜಮಾನ್ರು ಇವರೇ ಅಂತ ಹೇಳಿದ ತಕ್ಷಣ ರಾಜ್ಕುಮಾರ್ ತುಂಬ ನಕ್ಕಿದ್ರು. ಅವಾಗ ನಾನು ಸಣ್ಣಗಿದ್ದೆ, ಏನಪ್ಪ 3-3.5 ಅಡಿ ಇವಳಿದ್ದಾಳೆ, ನೀನು 6 ಅಡಿ ಇದೆಯ, ಇವರಿಗೆ ಯಜಮಾನ್ರು ಅಂತೀಯಲ್ಲ. ಅದೇ ಅದೇ ಮರ್ಯಾದೆ, ಹೆಂಡತಿ ಕೊಡೋ ಮರ್ಯಾದೆ ಇದೆ, ಯಾವಾಗೂ ನಾನು ತುಂಬ ಸಂತೋಷ ಪಡ್ತೀನಿ, ಖುಷಿ ಪಡ್ತೀನಿ ಅಂತ ಹೇಳಿ ರಾಜ್ಕುಮಾರ್ ನಮ್ಮನ್ನು ಹರಿಸಿದ್ರು, ಹಾರೈಸಿದ್ರು. ಮತ್ತು ಅವತ್ತು ಕೂಡ ಊಟ ತೊಗೊಂಡೋಗಿದ್ದಕ್ಕೆ ತುಂಬ ಖುಷಿಯಾಗಿ ಊಟ ಮಾಡಿದ್ರು. ಆಮೇಲೆ ಅವರು ಬ್ರದರ್ ಒಬ್ಬರು ವರ್ಧಣ್ಣವರು ಅಂತ ಹೇಳಿ ವಯಲಿ ಕಾವಲರು ನಮ್ಮ ಮನೆ ಹತ್ರನೇ ಇದ್ದರು, ಅವ್ರಿಗೆ 4 ಜನ ಹೆಣ್ಮಕ್ಳು, ಅವರೆಲ್ಲ ನನ್ನ ಜೊತೇಲಿ ಒಡನಾಟಿದ್ರು. ವರ್ಧಣ್ಣವ್ರು ಹೆಂಡತಿ ದಿನ ವಾಕಿಂಗ್ ಹೋಗ್ಬೇಕಾದ್ರೆ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಮುಂದೆನೇ ಹೋಗೋರು, ಒಂದ್ಸರಿ ನನ್ನ ಮಾತಾಡಿಸಿ ಏನು ಮಾಡ್ತೀಯ ಅಂತ ಅಷ್ಟು ನನಗೆ ಚೆನ್ನಾಗಿ ಒಡನಾಟಿದ್ರು. ರಾಜ್ಕುಮಾರ್ ಅಣ್ಣವ್ರು ಅವ್ರ ಮನೆಗೆ ವೀಣೆ ಕಲಿಯಕ್ಕೆ ಬರ್ತಾಯಿದ್ರು, ದಿನ ಒಂದ್ಸರಿ ನಮ್ಮನ್ನು ನೋಡ್ಕೊಂಡು ಹೋಗೋರು. ನಿಮ್ಮ ಮನೇಲಿ ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಕೇಳಿದ್ದು, ನಿಮ್ಮ ಮನೇಲಿ ಒಂದು ಫೋಟೋ ಇತ್ತು ರಾಘವೇಂದ್ರ ಸ್ವಾಮಿಗಳದ್ದು, ಆ ಸಮಯದಲ್ಲಿ ಅಣ್ಣವ್ರು ಬರಬೇಕು ಅಂತ ಏನೋ ಕತೆ ಇದೆ, ನಂಗೆ ಅದು ಸ್ವಲ್ಪ ಚೂಪಿಡಿಸಿ ಹೇಳಿ. ಏನಿಲ್ಲ, ಸುಧೀರ್ ಅವರು ಒಳ್ಳೆ ಪರ್ಸನಾಲಿಟಿ, ಈಗ ನಾನು ಹೇಳ್ತೀನಿ ಅವ್ರು ಒಳ್ಳೆ ಪರ್ಸನಾಲಿಟಿ, ಒಳ್ಳೆ ಕಲರು, ಒಳ್ಳೆ ಫಿಗರು. ಆವಾಗಿನ ಕಾಲಕ್ಕೆ ಇವನು ಒಳ್ಳೆ ಹೈಟ್ ಇದ್ದಾನೆ, ಒಳ್ಳೆ ಪರ್ಸನಾಲಿಟಿ ಇದ್ದಾನೆ, ಇವನಿಗೆ ಹೀರೋಯಿನ್ ಎಲ್ಲಿಂದ ತರಬೇಕು, ಇವನು ವಿಲನ್ ಪಾರ್ಟ್ ಮಾಡೋದಕ್ಕೂ ಹೀರೋ ಥರ ಕಾಣಿಸ್ತಾರೆ, ಹೀರೋ ಪಾರ್ಟ್ ಮಾಡೋದಕ್ಕೆ ಹೀರೋಯಿನ್ ಸಾಲೋದಿಲ್ಲ ಅಂತೇಳಿ ಒಂದು ಗುಸು ಗುಸು ಗಸು ಗುಸು ಮಾತಾಡ್ತಾ ಇದ್ರು. ಅವರಿಗೆ ಅವಕಾಶಗಳು ಕಮ್ಮಿ ಆಗಿತ್ತು. ಸರಿ, ಅವಾಗ ನಾನು ಮನೇಲಿ ಕೂತ್ಕೊಂಡು, ನೋಡ್ರಿ ಸುಧೀರ್ ಅವರಿಗೆ ನೀವು ರಾಜ್ಕುಮಾರ್ ಅವರ ಬ್ಯಾನರಲ್ಲಿ ಪಾರ್ಟ್ ಮಾಡಿದ್ರೆ ನೀವು ದೊಡ್ಡ ಆರ್ಟಿಸ್ಟ್ ಆಗ್ತೀರಿ, ಇಲ್ಲಾಂದ್ರೆ ನೀವು ಆಗೋದಿಲ್ಲ. ಅವಾಗ ಒಂದು ಆ ಭ್ರಾಂತಿ ಎಲ್ಲರಿಗೂ, ರಾಜ್ಕುಮಾರ್ ಅವರ ಬ್ಯಾನರಲ್ಲಿ ಮಾಡೋದ್ರಿಂದ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ಫೇಮಸ್ ಆರ್ಟಿಸ್ಟ್ ಆಗ್ತಾರೆ ಅಂತ. ಅದಕ್ಕೆ ಅವತ್ತು ಗುರುವಾರ ದಿವಸ ನಮ್ಮ ಸುಧೀರ್ ಅವ್ರು ಪೂಜೆ ಮಾಡ್ತಾಯಿದ್ರು, ನಿಮ್ಮ ರಾಯರನ್ನ ಕೇಳ್ಕೊಳ್ರಿ, ಅವ್ರೇನಾರು ಅವ್ರಿಗೇನಾರು ಕಿವಿ ಇದ್ದರೆ ಕೇಳಿಸ್ಕೊಳ್ತಾರೆ, ರಾಜ್ಕುಮಾರ್ ಅವರು ಮುಂದಿನ ಗುರುವಾರ ನಮ್ಮ ಮನೆ ಬಾಗಿಲಿಗೆ ಬರಬೇಕು ಅಂತ ಹರಿಸ್ಕೊಳ್ರಿ ಅಂತಂದ್ರೆ ಅವ್ರು ಸುಮ್ಮನೆ ಹಿಂಗೆ ಕೈ ಮಗು ಸುಮ್ಮನೆ ಆಗ್ಬಿಡು, ಇವಳು ಏನೋ ಕೂಗ್ತಾಳೆ ಬಿಡು ಅಂತೇಳಿ. ಆಮೇಲೆ ನಾನು ಪೂಜೆ ಮಾಡಿ, ನೋಡಿ ನಿಮ್ಮಲ್ಲಿ ಸತ್ಯ ಇದ್ದರೆ ನನಗೆ ನಿರೂಪಿಸ್ಬೇಕಂದ್ರೆ ಗುರುವಾರ ಬರಬೇಕು ಅಂದರೆ ಕರೆಕ್ಟಾಗಿ ಗುರುವಾರ ದಿವಸ 10 ಗಂಟೆಗೆ ರಾಜ್ಕುಮಾರ್ ಅವರು ಪಾರ್ವತಮ್ಮರು ನಮ್ಮ ಮನೆ ಚಿಕ್ಕ ಮನೆ, ಆ ಮನೆಯಲ್ಲಿ ಇಬ್ಬರು ಕುಂತ್ರೆ ಜಾಸ್ತಿ, ಮೂರನೇದವ್ರು ಬಂದರೆ ಜಾಗ ಇಲ್ಲ. ಸಣ್ಣ ಮನೆಯಲ್ಲಿ ರಾಜ್ಕುಮಾರ್ ಬಂದು ಬಾಗಿಲ ನಿಂತು ನಾನೇ ಓಡೋಗಿ ಯಾರು ಸೇರಬೇಕು ಅಂದ್ ನೀನೇ ಸುಧೀರ್ ಇದ್ದಾನೆ ನಮ್ಮ ಅಂದ್ರೆ ನನಗೆ ಆ ರಾಜ್ಕುಮಾರ್ ನೋಡ್ಬಿಟ್ಟು ಏನು ಮಾತಾಡಬೇಕು ಅಂತ, ಅಣ್ಣ 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 ಬರ್ತಾರೆ ಈಗಿಲ್ಲ ಹೊರಗಡೆ ಹೋಗಿದ್ದಾರೆ ಅಂಥೇಳಿ ನಾನು ವರ್ಧಣ್ಣವ್ರ ಮನೇಲಿ ಕೂತಿರ್ತೀನಿ, ಕಳಿಸ್ಕೊಡು ಅಂದರು. ನಾನು ಹೋಗಿ ಸುಧೀರ್ ಅವರು ಅವ್ರ ಬ್ರದರ್ ಮನೇಲಿ ಕೂತಿದ್ರು, ಅವ್ರನ್ನ ಹೋಗಿ ಕರ್ಕೊಂಡು ಬಂದು ಆಮೇಲೆ ರಾಜ್ಕುಮಾರ್ ಅವ್ರ ಹತ್ರ ಹೋಗಿ ಮಾತಾಡಿಕೊಂಡು ಫಸ್ಟ್ ಟೈಮ್ 5,000 ರೂಪಾಯಿ ಸ್ಪಾಟಲ್ಲಿ ಅವ್ರು ಕೊಟ್ಟರು. ಅವಾಗಿನ ಕಾಲಕ್ಕೆ 5,000 ರೂಪಾಯಿ ನಮ್ಗೆ ಹೆವಿ, ಸೊ 5,000 ರೂಪಾಯಿ ತೊಗೊಂಡು ಮಂತ್ರಾಲಯಕ್ಕೆ ಹೋಗಿ ಉರುಳು ಸೇವೆ ಮಾಡಿ ಬಂದು, ದೇವರೇ ನಮ್ಗೆ ಒಳ್ಳೇದು ಮಾಡಿದೀಯ ಅಂತ, ನಾನು ಮಾಡಿದ ತಪ್ಪು ಅಂಥೇಳಿ ಉರುಳು ಸೇವೆ ಮಾಡಿ ಬಂದೆ. ಆವಾಗ ಇಂಡಸ್ಟ್ರಿಯಲ್ಲಿ ಸುಧೀರ್ ಅವರು ಹೋದವರು ಮತ್ತೆ ಅವರು ಸಾಯೋವರೆಗೂ ಒಂದು ಸರಿನೂ ತಿರುಗಿ ನೋಡಲೇ ಇಲ್ಲ. ಇಂಡಸ್ಟ್ರಿಯಲ್ಲಿ ಬಿಡುವಿಲ್ಲದ ನಟ ಆಗಿದ್ರು, ರಂಗಭೂಮಿ ಕಲಾವಿದರು ಬಂದು ಯಾರೋ ನಾವು ತೊಂದರೆಯಲ್ಲಿದ್ದೀವಿ, ಮಳೆಗಾಲದಲ್ಲಿ ಮಳೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ನಮ್ಮ ಕ್ಯಾಂಪ್ ಕ್ಲೋಸ್ ಮಾಡೋಕ್ಕಾಗಲ್ಲ ಅಂದಾಗ 35 ವರ್ಷ ಒಂದೇ ಒಂದು ನಾಟಕ ವೀರ ಸಿಂಧೂರು ಲಕ್ಷ್ಮಣ, ಅದು ಬಿಟ್ಟರೆ ಒಂದು ಕಾಮಿಡಿ ನಾಟಕ ಗೌಡ್ರ ಗದ್ಲ, ಇವೆರಡೇ ನಾಟಕನ ಮಾಡಿ ಜನಕ್ಕೆ ತೃಪ್ತಿನೇ ಇಲ್ಲ. ಹಾಗೆ ನೋಡಿಬಿಟ್ಟು ಅವ್ರಿಗೆ ಬಂದಿರೋ ದುಡ್ಡೆಲ್ಲ ತಾನು ಅವ್ರಿಗೆ ಸಂಭಾವನೆ ಅಂತ ಇಷ್ಟು ಕೊಡ್ತಾಯಿದ್ರು ತೊಗೊಂಡು ಆ ಕಂಪನಿ ಮುಂದಿನ ಊರಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟು ಅಲ್ಲಿ 40 ಜನ ಕಲಾವಿದರು ಬದುಕ್ತಾ ಇದ್ದಾರೆ, ಅವ್ರಿಗೊಂದು ದಾರಿ ದೀಪ ಆಗಿದ್ದೀನಿ, ಒಂದು ಅನ್ನದಾತ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಬರ್ತಿದ್ದರು. ಸುಧೀರ್ ಸುಧೀರ್ ಸರ್ ಅವ್ರಿಗೆ ಸಾಕಷ್ಟು ವಿಚಾರಗಳು ಕೇಳಿ, ಅವರು ವಿಲನ್ ಅಥವಾ ಚಿತ್ರಕ್ಕೊಂದು ಲೆಜೆಂಡ್ ತರ ಸುಧೀರ್ ಸರ್, ಗುರುದೀಪ ಶ್ರೀನಿವಾಸ ಅವರೆಲ್ಲ ಆ ಗ್ಯಾಂಗ್ ಬಗ್ಗೆ ಹೇಳಿದ್ರೆ ನಿಮ್ಗೆ ಏನನ್ಸುತ್ತೆ?
ಸುದೀಪ್ ಅವರಿಗೆ ಅಂಬರೀಷ್ ಅಣ್ಣ ಅಂದರೆ ಭಾಳ ಪ್ರೀತಿ, ಯಾಕಂದರೆ ಅವರು ಒಳಗೊಂದು ಹೊರಗೊಂದು ಮಾತಾಡ್ತಾ ಇರಲಿಲ್ಲ. ಆದರೆ ಸುಧೀರ್ ಅವ್ರಿಗೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಅಂತೇಳಿ ಅಂಬರೀಷ್ ಅಣ್ಣನಿಗೆ ಅವ್ರಿಗೆ ವಿಶೇಷವಾದ ಪ್ರೀತಿ ಸುಧೀರ್ ಅವ್ರ ಬಗ್ಗೆ. ಅವ್ರು ಯಾವಾಗಲೂ ಹೇಳೋರು, ಸುಧೀರ ಅಣ್ಣ ನಿಜ ಜೀವನದಲ್ಲಿ ಹೀರೋ ನಾವು ವಿಲನ್ನು, ಸಿನಿಮಾದಲ್ಲಿ ನಾನು ಹೀರೋ ನೀನು ವಿಲನ್ ಕಣೋ ಅಂತ ಹೇಳೋರು. ಅಷ್ಟು ಪ್ರೀತಿ. ಅವರು ಊಟ ಅವಾಗ ಫಸ್ಟ್ ಟೈಮು ಅಲ್ಲಿ ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ ಕೆಂಟುಕಿ ಚಿಕನ್ ಅಂತ ಬಂದಿತ್ತಂತೆ. ಅವಾಗ ಅವರು ಅಣ್ಣ ನಮ್ಮ ಸುಧೀರ್ ಅವರು ಊಟ ಮನೆಗೆ ಬಂದು ಸ್ನಾನ ಮಾಡಿ ರಾತ್ರಿ ಪೂಜೆ ಮಾಡಿ ಊಟ ಮಾಡೋದು. ಅವರು ಪಾರ್ಸೆಲ್ಲು ರಾತ್ರಿ 10 ಗಂಟೆ ಆದರೂ ಶೂಟಿಂಗ್ ಮುಗಿದ್ಮೇಲೆ ಪಾರ್ಸೆಲ್ ಕೊಟ್ಟು ನಿನ್ನ ಮಕ್ಕಳಿಗೆ ನೀನು ತಿನ್ನು ಊಟ ಮಾಡು ಅಂತ ಹೇಳೋದು. ನಮ್ಮ ಮನೆ ಕಟ್ಟೋದಕ್ಕೆ ಸಹಾಯ ಮಾಡಿದ ಒಂದು ಪುಣ್ಯಾತ್ಮ ಅದು ಕರ್ಣ ಅಂತ ಹೇಳ್ತಾರೆ. ಅದು ಎರಡನೇ ಮಾತೇ ಇಲ್ಲ, ಅವರು ಕಲಿಯುಗದ ಕರ್ಣನೇ. ಬೇರೆಯವ್ರ ವಿಷಯನೂ ನನಗೆ ಗೊತ್ತಿಲ್ಲ. ನಮ್ಮ ವಿಷಯದಲ್ಲಿ ಮಾತ್ರ ಅಣ್ಣ ಒಂದು ದಿವಸ ಇಲ್ಲ ಅಂತ ಏನೂ ಹೇಳೇ ಇಲ್ಲ. ಇವತ್ತು ಅದಕ್ಕೆ ಮನೆ ಕಟ್ಟಿಸಿ ಅವ್ರ ಹೆಸರೇ ಇಟ್ಕೊಂಡು ಇವತ್ತಿಗೂ ಅವ್ರಿಗೆ ಫೋಟೋ ಇಟ್ಟು ನಾವು ಪೂಜೆ ಮಾಡ್ತೀವಿ. ಸುಧೀರ್ ಸರ್ ಜೀವನ ಅಷ್ಟು ಈಸಿಯಾಗಿರಲಿಲ್ಲ ಅಂತ ಕೇಳಿದ್ವಿ ನಾವೆಲ್ಲ. ಅವ್ರ ಸಿನಿಮಾದ ನೋಡಿದ್ರೆ ನೇರವಾಗಿ ಹಾಗೆ ಹಾಗಾಗಿ ಆ ಕಷ್ಟ ಜೀವನ ಹೇಗೆ ಇತ್ತು, ಹೇಗೆ ಅದನ್ನು ನಿಭಾಯಿಸ್ಕೊಂಡ್ಬಂದ್ರೆ? ಏನಿಲ್ಲ, ಬೆಂಗಳೂರಿಗೆ ಬಂದುಬಿಟ್ವಿ, ಕಷ್ಟ ಅನುಭವಿಸಿದ್ವಿ ತಕ್ಷಣ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇವ್ರಿಗೆ ಯಾವಾಗ ದ್ವಾರಕೀಶ್ ಅವರು ಮತ್ತು ಅಂಬರೀಷ್ ಅಣ್ಣವರು, ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಸರ್ ತಮ್ಮ ಚಿತ್ರದಲ್ಲಿ ಸುಧೀರ್ ಬೇಕು, ಯಾಕೆಂದರೆ ಟೈಮ್ ಕೀಪ್ ಅಪ್ ಮಾಡೋದು ಅಥವಾ ಒಂದು ಸರಿ ಸ್ಪಾಟಿಗೆ ಬಂದಮೇಲೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೇ ಇರೋ ವ್ಯಕ್ತಿ ಏಕೈಕ ವ್ಯಕ್ತಿ ಸುಧೀರ, ಯಾವುದೂ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದೇ ಇರೋ. ಹಾಗಾಗಿ ಅವನಿಗೆ ಮತ್ತು ರಂಗಭೂಮಿಯಿಂದ ಬಂದಿದ್ದಾನೆ, ರಂಗಭೂಮಿಯಲ್ಲಿ ಒಂದು 10-15 ವರ್ಷ ಸರ್ವಿಸ್ ಮಾಡಿದ್ದಾನೆ ಅಂತೇಳಿ ಸುಧೀರ್ ಅವ್ರ ಬಗ್ಗೆ ವಿಶೇಷವಾದ ಪ್ರೀತಿ ಅವರಿಗೆ. ಆ ಪ್ರೀತಿನ ಹಂಚ್ಕೊಳಕ್ ಆಗೋದೇ ಇಲ್ಲ. ಆ ಪ್ರೀತಿಯಿಂದ ಎಲ್ಲ ಸಿನಿಮಾದಲ್ಲೂ ಅವರಿಗೆ ಅವಕಾಶ ಕೊಡ್ತಾ ಇದ್ರು. ಅವರು ಹಂಗೆ ಸ್ನೇಹ ಜೀವವಾಗಿ ಅವ್ರ ಡೇಟ್ಗಳನ್ನ ಅದೇ 1 ರೂಪಾಯಿ ಕಮ್ಮಿ ಕೊಡ್ಲಿ, 1 ರೂಪಾಯಿ ಕೊಡದೇ ಹೋಗ್ಲಿ, ಅವರೆಲ್ಲ ಸಿನಿಮಾದಲ್ಲೂ ಪಾಠ ಮಾಡ್ತಿದ್ರು. ನೀವು ಸಿಂಧೂರ ಲಕ್ಷ್ಮಣ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಒಂದು ಏನು ಒಂದು ನಾಟಕದ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರಿ. ಈಗ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡ್ಬೇಕು ಅಂತೇಳಿ ತರುಣ್ ಅವ್ರ ಜೊತೆ ನಿಮ್ಮ ಎರಡನೇ ಕಿರಿಮಗ ಮುದ್ದಿನ ಮಗ, ಆ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಇಬ್ರು ಮುದ್ದಿನ ಮಕ್ಕಳೇ, ಹಂಗೇನಿಲ್ಲ. ಅದೇ ತರುಣ್ಗೆ ವೀರ ಸಿಂಧೂರ ಲಕ್ಷ್ಮಣ ಈಗ ಒಂದ್ಸರಿ ಅದು ಪಿಕ್ಚರ್ ಬಂದು ಫ್ಲಾಪ್ ಆಕ್ಟರ್ ಫ್ಲಾಪ್ ಆಗಿದೆ. ಲಕ್ಷ್ಮಣನ ಪಾತ್ರ ಮಾಡುವಂತ ಉತ್ತರ ಕರ್ನಾಟಕದ ನಾಟಕದ ಕಂಪನಿಯಲ್ಲಿ ಏಕೈಕ ವ್ಯಕ್ತಿ ಸುಧೀರ್ ಅವರು. ಮೊದಲು ಅವ್ರ ಪರ್ಸ್ನಾಲಿಟಿ ಆ ಲಕ್ಷ್ಮಣಗೆ ಹೋಲಿಕೆ ಆಗ್ತಿತ್ತು. ಈಗ ಒಂದು ವಿಲನ್ ಆಗಿ ಒಂದು ರೌಡಿಸಮ್ ಅದೆಲ್ಲ ಮಾಡ್ಬೇಕಂದ್ರೆ ಅವಾಗ ಒಳ್ಳೆ ಪರ್ಸ್ನಾಲಿಟಿ ಅದೆಲ್ಲ ಇರೋದು. ಅವನು 7 ಅಡಿ ಇದ್ದಂತೆ ಯಾರು ಲಕ್ಷ್ಮಣ, 7 ಅಡಿ ಇದ್ದ ಲಕ್ಷ್ಮಣ ಅವನ ಬ್ಯಾಕ್ ಸೈಡಿಂದ ಓಡ್ತಿದ್ರಂತ, ಅವರು ಕುದುರೆಗಳಿಗೆ ಈಕ್ವಲ್ ಆಗಿ ಬ್ಯಾಕ್ ಸೈಡಿಂದ ಓಡ್ತಾ ಇದ್ರಂತೆ. ಸೊ ಅವ್ರದ್ದು ತುಂಬ ವಿಷಯಗಳನ್ನೆಲ್ಲ ಕೇಳಿದೀವಿ ನಾವು. ಹಾಗಾಗಿ ಆ ಲಕ್ಷ್ಮಣ ನಾಟಕನ ಸುಧೀರ್ ಅವರು 35 ವರ್ಷ ರಾಜ್ಕುಮಾರ್ ಅಣ್ಣವರು ನೋಡಿದಾರಪ್ಪ ಆ ನಾಟಕ ಸ್ಟೇಜ್ ನೋಡಿ. ನಾನು ಅವಾಗ ಮೇರಿಯಮ್ಮ ಅಂತ ಒಂದು ಇಂಗ್ಲಿಷ್ ಲೇಡಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಅವಾಗ ರಾಜ್ಕುಮಾರ್ ಅಣ್ಣವರು, ನಿನ್ನ ಹೆಂಡತಿ ವಾಯ್ಸು ತುಂಬ ಚೆನ್ನಾಗಿದೆ, ಆ ವೇರಿಯೇಷನ್ ತುಂಬ ಚೆನ್ನಾಗಿ ಕೊಡುತ್ತಾ ಹೆಣ್ಮಗು ಮಗು ಮಗು ಅಂತಾರೆ ರಾಜ್ಕುಮಾರ್ ಅಣ್ಣ ಅಂತ ಹೇಳಿ ಪಾರ್ವತಮ್ಮರು, ರಾಜ್ಕುಮಾರು, ಆಮೇಲೆ ಚಿನ್ನೇಗೌಡರಿಗೆದ್ರ ಅವರೆಲ್ಲ ಬಂದು ನಾಟಕ ನೋಡಿದ್ರು. ಆಮೇಲೆ ಒಂದು 35 ವರ್ಷ ಆ ನಾಟಕಕ್ಕೆ ಬ್ರೇಕೇ ಇಲ್ಲ ಸುಧೀರ್ ಅವರಿಗೆ. ಗುರುವಾರ ಮತ್ತು ಭಾನುವಾರ ಜಮಖಂಡಿ ಅಂತ ಒಂದು ಊರಲ್ಲಿ ಸಾಯಂಕಾಲ 6-9, 10 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ನಾಟಕ. ಆದರೆ ಆಡಿಯನ್ಸು ಸಾಯಂಕಾಲ ಟಿಕೆಟ್ ಸಿಗಲ್ಲ ಅಂತೇಳಿ ಮಧ್ಯಾಹ್ನನೇ ಚಕ್ಕಡಿಗಳು ಟ್ರ್ಯಾಕ್ಟರ್ಗಳು ತಗೊಂಡು ಊಟ ಕೂಡ ತಗೊಂಡು ಬಂದ್ಬಿಡೋರು. ಅಲ್ಲೇ ಊಟ ಮಾಡಿ ಟಿಕೆಟ್ ತಗೊಂಡು ನಾಟಕ ನೋಡಿ ಅವರು ಊರಿಗೆ ಹೋಗೋರು. ಆ ನಾಟಕ ನೋಡಿ ಹೋಗ್ತಾ ಇದ್ವಿ ಅಂತ ಅವ್ರ ಮೈಂಡಲ್ಲಿ ಒಂದು ವಾರದ ಮಟ್ಟ ಬರೇ ಲಕ್ಷ್ಮಣ 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 ಅಷ್ಟು. ಆಮೇಲೆ ಕೆಲವು ಜನ ಆ ಕಡೆ ಹೊರಟು ಜನ ಅಲ್ಲ ಸ್ವಲ್ಪ ಟಿಕೆಟ್ ಕೊಡ್ಬೇಕಾದ್ರೆ ಏ ನಾವು ಸುಧೀರ್ ನೋಡೋಕೆ ಬಂದೇವು ಕಾರ್ಡ್ ಟಿಕೆಟ್ ಕೊಡೋ ಅಂತ ಹಂಗೆ ಹಿಂಗಂತಾರಂತೇಳಿ ಒಂದು ಆನೆಯೇ ನಿಲ್ಲಿಸಿದ್ರು ಮಾಲಕರು. ಆನೆ ಒಂದು ಟಿಕೆಟ್ ಕೊಟ್ಟಮೇಲೆ ಆನೆ ಹಿಂಗೆ ಹೊರಗೆ ಹಾಕ್ಬಿಡ್ತಿತ್ತು, ಮತ್ತೊಬ್ಬರು ಒಳಗೆ ಬಂದು ಟಿಕೆಟ್ ತಗೊಂಡು ಹಂಗೆ ಅದ್ಭುತವಾಗಿ ಮೆರೆಸಿದಂಥ ನಾಟಕ ವೀರಸಿದ್ದವರು ಲಕ್ಷ್ಮಣ. ಅದು ಬಿಟ್ಟಮೇಲೆ ಗೌಡ್ರ ಗದ್ದಲ ಅಂತ ತಂದೆ ಆದ ಒಂದು ಗೌಡ್ರ ಗದ್ದಲನ ಚಾಪಿಸ್ಕೊಂಡು ಅದು ಕೂಡ ಅದ್ರ ಇದ್ರ ಈಕ್ವಲ್ ಟು ಅದು ಐತಿಹಾಸಿಕ. ಇದು ಅಂತಾರೆ ಲಕ್ಷ್ಮಣ, ಇದು ಕಾಮಿಡಿ ನಾಟಕ. ಕಾಮಿಡಿ ನಾಟಕ ಒಂದು ಗಂಡಸು ಕುಡ್ಕೊಂಡು ಮತ್ತು ಹೆಣ್ಮಕ್ಳು ಶೋಕಿ ಇದ್ದರೆ ಅವ್ನ ಲೈಫಲ್ಲಿ ಏನಾಗುತ್ತೆ ಅಂತ ಅದೊಂದು ನಾಟಕನೇ. ಇನ್ನು ತರುಣರ ಬಗ್ಗೆ ಮಾತಾಡ್ತೀನಿ. ಒಂದು ಪರ್ಸ್ನಲ್ ಜೀವನ ಭಾರಿ ದೊಡ್ಡ ಮಟ್ಟದ ಸುದ್ದಿ ಆಗಿದೆ. ಸುಧೀರ್ ಸರು ಕಲಾವಿದರು, ನೀವು ಕಲಾವಿದರು, ಈ ಕಡೆ ತರುಣ್ ಕಲಾವಿದರು ಕೂಡ ಹೌದು, ನಿರ್ದೇಶಕರು ಕೂಡ ಹೌದು.
ಕಲಾವಿದೇನೆ ಮದ್ವೆ ಆಗ್ತಿದ್ದಾರೆ ಅಂತ ಹೇಳಿ, ಸೋನಲ್ ಮಂತೋರ್ ಮದ್ವೆ ಆಗ್ತಾರೆ ಅಂತ ಹೇಳಿ ಸುದ್ದಿ ಇದೆ. ಏನಿಲ್ಲ, ಮದ್ವೆ ಆಗ್ಬೇಕು ಅಂತ ಇರೋದು ನಿಜ, ಬಟ್ ಇನ್ನು ಮಾತುಕತೆ ಫೈನಲೈಸ್ ಆಗಿಲ್ಲ, ಈಗ ಆಶಾಡಲ್ಲ. ಶ್ರಾವಣ ಮುಗಿದ್ಮೇಲೆ ಏನ್ರಿ ಮನಸ್ಸು ಮಾಡಿದ್ರೆ 24 hours ಅಲ್ಲಿ ಮದ್ವೆ ಆಗತ್ತೆ ಈಗ. ಸೊ ಹಂಗಾಗಿ ಅದಾದ್ಮೇಲೆ ನಾವು ಡೇಟ್ ಫಿಕ್ಸ್ ಮಾಡಿ ಮಾಡೋಣ ಅಂತ. ಇದೆಲ್ಲ ಹೇಗಾಯ್ತು ಅಂದ್ರೆ, ತರುಣ್ ಹಾಗೆ ಸುನಲ್ ಮಂತೋರ್ ಒಂದು ಸಂಬಂಧ ಬಂದದ್ದು ಆದ್ವೆ, ಅದೆಲ್ಲ ನಮ್ಮ ದೊಡ್ಡ ಮಗ ದರ್ಶನೇ ಎಲ್ಲ ಮಾಡ್ತಿದ್ದಾರೆ, ಓಡಿದ್ದು ಮಾತಾಡಿದ್ದು, ಆಮೇಲೆ ಹುಡುಗಿನ ಮದ್ವೆ ಆಗ್ಬೇಕು ಅಂತೆಲ್ಲ ಹೇಳಿದ್ದು, ಆಮೇಲೆ ಹುಡುಗಿ ಒಳ್ಳೆ ಇದ್ದಾಳೆ ಅಂತೆಲ್ಲ ಡಿಸೈಡ್ ಮಾಡಿದ್ದು ದರ್ಶನ. ನೀವು ಹೋಗಿ ಹುಡುಗಿ ನೋಡಿದ್ದು ಅದರ ಕಾರ್ಯಕ್ರಮ ಇಲ್ಲ, ಇವರೇ ಹೋಗಿ ನೋಡಿರೋದು, ದರ್ಶನೇ ಹೋಗಿ ನೋಡಿದ್ದು. ಅವನ ಮೇಲೆ ನಂಗೆ ಆತ್ಮವಿಶ್ವಾಸ ಇದೆ ಒಳ್ಳೇದು ಮಾಡ್ತಾನೆ ಅಂತ. ಸೊ ಅವನೇ ನೋಡಿ ನಂಗೆ ಹೇಳಿದ್ದು, ನೋಡಿ ಬಂದಿದ್ದೀನಿ ನೀನು ಒಪ್ಕೋ ಅಷ್ಟೇ ಅಂತ. ನೀವು ಫೋನಲ್ಲಿ ಮಾತಾಡಿದ್ದು ಅವರನ್ನು ಸೋನಲ್ ಮಾತಾಡಿದ್ದೆ, ಏನಿಲ್ಲ, ಏನಮ್ಮ ಚೆನ್ನಾಗಿದೆಯಾ, ಚೆನ್ನಾಗಿದೆ. ನನಗೇನೋ ದೊಡ್ಡ ಸ್ಟಾರ್ ಇವರು ಹಾಗೆಲ್ಲ ಏನು ಫೀಲಿಂಗ್, ನಾವು ಕಲಾವಿದರ ಕುಟುಂಬದಲ್ಲೇ ಹುಟ್ಟಿರೋದ್ರಿಂದ ನಮ್ಗೆ ಈ ರಂಗಭೂಮಿ ಅಂತಂದ್ರೆ ಒಂದು ದೇವ್ರ ಇದ್ದಂಗೆ, ಆ ದೇವ್ರ ಆಲಯಕ್ಕೆ ಯಾರು ಬಂದ್ರು ಅವ್ರಿಗೆ ಒಳ್ಳೆಯದೇ ಆಗುತ್ತೆ. ಯಾವಾಗ ತರುಣ ಮದುವೆ ಮಾಡ್ಬೇಕು ಅನ್ನೋದು ಅದೇ ಒಂದು ಇದೆ, ಶ್ರಾವಣದಲ್ಲಿ ಮಾಡ್ಬೇಕು. ಇಲ್ಲ ಅದೇ ಫೈನಲ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಇದೀವಿ, ಸೊ ಮಾಡಿಲ್ಲ ಇನ್ನು, ಏನು ಒಂದು ವೀಕಲ್ಲೇ ಮಾಡಿ ಮಾಡ್ತೀವಿ. ಇನ್ನು ಸೀರಿಯಲ್ಗೆ ಬ್ಯಾಕ್ ಟು ಕಮಿಂಗ್, ಒಂದೇ ಎರಡು ಕ್ವಶನ್ಸ್ಗಳು ಕೇಳ್ತೀವಿ. ಸೀರಿಯಲ್ ಮತ್ತೆ ಶುರು ಮಾಡ್ಬೇಕು ಅಂತ ನಿಮ್ಗೆ ಯಾಕಂತ, ಯಾಕಂದ್ರೆ ಮನೇಲಿ ಇಬ್ರು ಅಣ್ಣ ಮಕ್ಕಳು ದುಡಿತಾ ಇದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಇದು ದುಡ್ಡಿಗೋಸ್ಕರ ಅಲ್ಲ, ಅಥವಾ ಏನೋ ನನ್ನ ಕಷ್ಟದಲ್ಲಿದ್ದೀನಿ ಅಂತ ಬಂದಿದ್ದಲ್ಲ. ಕಲೆ ಬಣ್ಣ ಹಚ್ಚಿದ ಮೇಲೆ ಒಂದ್ಸರಿ ಇದು ಹೋಗೋದಿಲ್ಲ, ಈ ಗೀಲು ನಾವು ಸಾಯೋವರೆಗೂ ಇರುತ್ತೆ. ನೋಡಿ ಒಂದು ವಿಷಯ ಹೇಳ್ತೀನಿ, ನಮ್ಮ ನಾಟಕದ ಕಂಪನಿಯಲ್ಲಿ ಒಂದು ಆರ್ಟಿಸ್ಟು ಹಾರ್ಟ್ ಆಪರೇಷನ್ ಮಾಡಿಸ್ಕೊಂಡು ಬಂದಿದ್ರು, ಊರಿಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಹೊತ್ತು ಮಾಲತಿಯಮ್ಮನ ಕಂಪನಿಯಲ್ಲಿದ್ದು ಪಾರ್ಟ್ ಮಾಡ್ತಾ ಇದ್ದೀವಿ. ಬಂದ್ರೆ ಅವ್ರು ಏನು ಹೇಳಿದ್ರು ಗೊತ್ತಾ, ಮಾಲತಿಯಮ್ಮ ನಾನು ಸಾಯೋದ್ರಲ್ಲಿ ಇನ್ನೊಂದ್ಸರಿ ಬಣ್ಣ ಹಚ್ಚಬೇಕು, ಯಾವುದಾದ್ರೂ ಒಂದು ತಾಯಿ ಪಾತ್ರ ಕೊಡು, ನನ್ಗೆ ದುಡ್ಡು ಕೊಡಬೇಡ, ನಾನು ಸಂಪೂರ್ಣವಾಗಿ ಬಣ್ಣ ಹಚ್ಕೊಂಡು ಆ ಕನ್ನಡಿ ಬಂದು ನೋಡಿ ಒಂದು ಪಾತ್ರ ಮಾಡಿ ಆಡಿಯನ್ಸ್ ಚಪ್ಪಾಳೆ ಹೊಡೆದ್ರೆ ಸಾಕು, ಆ ಮನೋಭಾವ ಜಾಸ್ತಿ ನಮಗಿರುತ್ತೆ. ಇವತ್ತು ಅಷ್ಟು, ಅಯ್ಯೋ ಸೀರಿಯಲಲ್ಲಿ ಕೊಟ್ಟಿದ್ದಾರೆ, ನಾನು ಚೆನ್ನಾಗಿ ಮಾಡಬೇಕು, ನಾನು ಟೈಮ್ ಟು ಟೈಮ್ ಕರೆಕ್ಟಾಗಿ ಹೋಗಬೇಕು, ಅವ್ರಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅನ್ನೋ ಮನೋಭಾವ ಇರುತ್ತೆ ವಿನಃ, ಇವ್ರು ದುಡ್ಡು ಕೊಟ್ಟಿಲ್ಲ, ಇವ್ರು ಕಾಸು ಕೊಟ್ಟಿಲ್ಲ, ಇವ್ರೇನು ನನ್ನ ಕರ್ಕ ಅವೆಲ್ಲ ನಮ್ಗೆ ಲೆಕ್ಕಕ್ಕೆ ಇರಲ್ಲ. ಅವನ್ನ ಥಾಟು ಮಾಡಲ್ಲ ನಾವೇ ಅಂತಲ್ಲ, ಯಾರೇ ರಂಗಭೂಮಿಯ ಕಲಾವಿದರಾದರೂ ನಾವು ಅದ್ರ ಬಗ್ಗೆ ತಲೆ ಫೈನಲ್ ಆಗಿ ಈ ಘಟನಾವಳಿಗಳು ಒಂದು ಕಡೆ, ಇನ್ನೊಂದು ಕಡೆ ಮನೆಯಲ್ಲಿ ಸಂತೋಷದ ವಿಚಾರ ಮದುವೆ ಮಾಡಬೇಕು ಅನ್ನೋದು, ಜೊತೆಗೆ ಅವ್ರು ಸಿನಿಮಾಗಳು ಮಾಡ್ಕೊಂಡ್ರೆ ನೀವು ಸೀರಿಯಲ್ ಅಂತ ಬಿಸಿ ಆಗ್ತಾ ಹೋಗ್ತೀರಿ, ಇಂಥ ಒಂದು ಸಂದರ್ಭದಲ್ಲಿ ಹಿರಿಯರಾಗಿ ಏನು ಹೇಳ್ತೀವಿ? ಏನು ಹೇಳ್ತೀವಿ, ತೋರಿಸ್ಕೊಂಡ ಮೇಲೆ ಮಳೆಗೆ ಹೆದರಬಾರ್ದಂತೆ. ಹಂಗೆ ತೋರಿಸ್ಕೊಳ್ತಾ ಇದ್ದೀವಿ ನಾವು, ಮಳೆಗೆ ಹೆದರಲ್ಲ. ಸರಿ, ಸಿದಿಷ್ಟು ಮಾಲತಿ ಸುಧೀರ್ ಮಾತ್ರ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು, ಅಣ್ಣವ್ರ ಜೊತೆಗಿನ ಸಂಬಂಧದ ಅಥವಾ ಒಡನಾಟವನ್ನು, ಅವ್ರ ಜೊತೆಗಿನ ಪ್ರೀತಿ ವಿಶ್ವಾಸವನ್ನು ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದ್ರು. ದರ್ಶನರ ಬಗ್ಗೆ ವಿಚಾರವಾಗಿ ಕೂಡ ಸ್ವಲ್ಪ ಎಮೋಷ್ನಲ್ ಆಗಿದ್ರು. ಇನ್ನು ಮಗನ ಮದುವೆ ವಿಚಾರದಲ್ಲೂ ಕೂಡ ಸಾಕಷ್ಟು ಖುಷಿ ಖುಷಿಯಿಂದ ವಿಚಾರಗಳನ್ನು ಹಂಚಿಕೊಂಡಿರ್ತದೆ. ಕ್ಯಾಂಪಸ್ ಅನ್ನು ಪಳಿ ಜೊತೆಗೆ ವಿಜಯ್ ಕಾರ್ಕಿ, ಯಶವಂತ ಸೋಳ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.